ಬೀದರ್ ಜಿಲ್ಲೆ ಇದು ಮಳವಳ್ಳಿ ಪಾಂಡವಪುರ ಈ ಕಡೆ ಮಳವಳ್ಳಿ ಮತ್ತೆ ಮಂಡ್ಯ ಭಾಷೆ. ಡಾಕ್ಟರ್ ಹೇಳಿದ್ರು ಅಣ್ಣ ಒಂದೇನಾದ್ರು ತಪ್ಪು ಅಂದ್ರೆ ಉತ್ತರ ಕರ್ನಾಟಕ ಹೋಗ್ಬಿಡುತ್ತೆ, ನನ್ಗೆ ಅದೇ ಭಾಷೆಯಲ್ಲಿ ಬೇಕು ಅಂತ ಹೇಳಿ ಡೈರೆಕ್ಟರ್ ಅವರು ಧನಂಜಯ ಅವರು ಮತ್ತೆ ಕ್ಯಾಮ್ರಾಮನ್ ಸರ್ ಪ್ರತಿಯೊಬ್ರು ಹೇಳಿದ್ರು ಅಣ್ಣ ಇದೇ ಭಾಷೆ ಬೇಕು, ನೀವು ಉತ್ತರ ಕರ್ನಾಟಕ ಹೋಗಲೇಬೇಡಿ ಅಂತ. ಅದ್ರ ವಿಶೇಷವಾಗಿ ನಮ್ಮ ಪ್ರೇಮ್ ಅವ್ರು ಮಗಳು ಮಾಡಿದ್ದಾರೆ, ದೇವರವ್ರಿಗೆ ಒಳ್ಳೇದು ಮಾಡಲಿ. ಯಾಕಂದ್ರೆ ಕಲಾವಿದರ ಮಕ್ಕಳು ಸಕ್ಸಸ್ ಆದರೆ ಕಲಾವಿದರಿಗೆ ಬಹಳ ಸಂತೋಷ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನೋಡಿ ನಾನು ತೂಗುದಿ ಪಂಡದ ಜೊತೆ ನಾನು ಕೆಲಸ ಮಾಡಿದೆ, ಆದರೆ ದರ್ಶನ್ ಅವ್ರ ಸಂಭ್ರಮ ನೋಡಲಿಕ್ಕೆ ಅವರಿಲ್ಲ. ಸುಧೀರಣ್ಣವ್ರ ಜೊತೆ ಪಾತ್ರ ಮಾಡಿದೆ, ಆದರೆ ತರುಣ್ ಅವ್ರ ಸಂಭ್ರಮ ನೋಡಲಿಕ್ಕಿಲ್ಲ. ಹಾಗಾಗಿ ಇವತ್ತೊಂದು ಚಿಕ್ಕ ವಯಸ್ಸಿನಲ್ಲಿಯೇ ನಮ್ಮ ಧನಂಜಯ ಸರ್ ಅವ್ರು ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ, ಆ ಮಗಳಿಗೆ ದೇವರು ಒಳ್ಳೇದು ಮಾಡಿ. ಹಾಗೆ ನಂದು ಕೂಡ ಒಂದು ವಿಶೇಷ ಪಾತ್ರ ಇದರಲ್ಲಿ, ಹಳ್ಳಿ ಪಾತ್ರ. ಅದು ಹೇಗಿದೆ ಅಂದರೆ, ಈ ಕಡೆ ಒಂದು ಡೈಲಾಗಲ್ಲಿ ಹಾಸ್ಯ ಇದೆ, ವಿಶೇಷವಾಗಿ ಹಾಸ್ಯ ಮಾಡೋದು ಬೇಕಾಗಿಲ್ಲ. ಆ ಪಾತ್ರದಲ್ಲಿ ಆ ಡೈಲಾಗ್ನಲ್ಲಿ ವಿಶೇಷವಾದ ಹಾಸ್ಯ ಇದೆ. ಹಾಗೆ ಇದರಲ್ಲಿ ಎಲ್ಲರೂ ರಂಗನ್ ರಘು ಅವರು, ತಾರಾ ಮೇಡಮ್ ಅವರು, ಪ್ರತಿಯೊಬ್ಬರು ಒಂದು ಪಾತ್ರದ ಆಯ್ಕೆ ತುಂಬ ಚೆನ್ನಾಗಿದೆ. ಯಾಕಂದರೆ ಪಾತ್ರದ ಆಯ್ಕೆ ಹೆಚ್ಚು ಕಮ್ಮಿ ಆದರೆ ಸಿನಿಮಾ ಕೊಡ್ತಾ ಬಿಡುತ್ತೆ. ಹಾಗಾಗಿ ಪಾತ್ರದ ಆಯ್ಕೆ ತುಂಬ ಚೆನ್ನಾಗಿದೆ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತೇಳಿ ಹೇಳ್ತಾ ನನ್ನ ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.